ಶರಣಾರ್ಥಿ ನಮಸ್ಕಾರ. ನಾನು ನಿಮ್ಮ ಶರಣು ಬಿ ಗದ್ದುಗೆ. ಶರಣಾರ್ಥಿ ಕನ್ನಡಗಿರಿ ವಾಹಿನಿಯ ವೀಕ್ಷಕರಿಗೆ ಎಲ್ರಿಗೂ ಈ ಸಂದರ್ಭದಲ್ಲಿ ಸ್ವಾಗತ. ಯಾದಗಿರಿ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿರತಕ್ಕಂಥ ತಾಲೂಕು ಶಹಾಪುರ ತಾಲೂಕು. ಶಹಾಪುರ ತಾಲೂಕಿನ ನಗರಸಭೆ ಸಂಸ್ಥೆಗಳ ಚುನಾವಣೆ ನಡೀತಾ ಇದೆ. ಮೀಸಲಾತಿ ಏರುಪೇರಾಗಿ ಗೊಂದಲದಲ್ಲಿದ್ದಾಗ ಮೊನ್ನೆ ಏನು ಚುನಾವಣೆ ಇಲಾಖೆ ಘೋಷಣೆ ಮಾಡಿತು, ಇದೇ 29ರಂದು ಸ್ಥಳೀಯ ನಗರಸಭೆಯ ಚುನಾವಣೆ ನಡೀತಾ ಇದೆ. 31 ಇಲ್ಲಿ ವಾರ್ಡ್ಗಳಿವೆ. ಇಲ್ಲಿ ಇವತ್ತು ಸಮ್ಮಿಶ್ರ ಸರ್ಕಾರ ಇದ್ರೂ ಕೂಡ ಬೇರೆ ಬೇರೆಯಾಗಿ ಅಭ್ಯರ್ಥಿಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ 29 ಮತ್ತು JDSನಿಂದ 29, BJPಯಿಂದ 30 ಅಭ್ಯರ್ಥಿಗಳು ಇಲ್ಲಿ ನಿಲ್ತಾ ಇದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಗಳ ಪರವಾಗಿ ಸ್ಥಳೀಯ ಪ್ರಭಾವಿ ಶಾಸಕರಾಗಿರತಕ್ಕಂಥ ಶರಣಬಸಪ್ಪ ಗೌಡ ದರ್ಶನಾಪುರ ಅವರು ಇಲ್ಲಿ ಒಂದು ಉಸ್ತುವಾರಿಯನ್ನು ವಹಿಸಲಿದ್ದಾರೆ. ಮಾಜಿ ಶಾಸಕರಾಗಿರತಕ್ಕಂಥ ಗುರು ಪಾಟೀಲ್ ಶಿರ್ವಾಳ್ ಅವರು BJP ಅಭ್ಯರ್ಥಿಗಳಿಗೆ ಉಸ್ತುವಾರಿಯಾಗಿ ಇವತ್ತು ನಿಂತಿದ್ದಾರೆ. ಇವತ್ತು JDS ಪಕ್ಷದ 29 ಅಭ್ಯರ್ಥಿಗಳಿಗೆ ಮೊನ್ನೆ MLA ಒಂದು ಚುನಾವಣೆಯಲ್ಲಿ ಹೊಸ ಅಭ್ಯರ್ಥಿಯಾಗಿರ್ತಕ್ಕಂಥ ಅಮೀನ್ ರೆಡ್ಡಿ ಪಾಟೀಲ್ ಅವರು ನಿಂತಿದ್ದಾರೆ. ಯಾವ ಸಂಸ್ಥೆಗಳ ಒಂದು ಚುನಾವಣೆಯಲ್ಲಿ ಭಾಗವಹಿಸಿದ್ದಾರೆ, ಆ ಅಭ್ಯರ್ಥಿಗಳ ಕನಸೇನು, ಯಾವುದಕ್ಕಾಗಿ ನಾವು ಚುನಾವಣೆ ನಿಂತಿದ್ದೀವಿ, ನಮ್ಮ ನಗರ ಶಹಾಪುರ ಅಭಿವೃದ್ಧಿಗಾಗಿ ನಮ್ಮ ಕನಸೇನಂತಕ್ಕಂಥ ಸಮಗ್ರ ಮಾಹಿತಿಯನ್ನು, ಅವರ ಆಲೋಚನೆಗಳನ್ನು, ವಿಷಯಗಳನ್ನು ಅನೇಕರು ಕೆಲವು ಜನ ನಿಮ್ಮ ಒಂದು ವಾಹಿನಿಯಲ್ಲಿ ಹಂಚಿಕೊಂಡಿದ್ದಾರೆ. ಈ ಸಮಗ್ರ ಒಂದು ನೋಟವನ್ನು, ಈ ಸಂಸ್ಥೆಗಳ ನೋಟವನ್ನು, ಚುನಾವಣೆಯನ್ನು ನಮ್ಮ ಪ್ರತಿನಿಧಿಯಾಗಿರ್ತಕ್ಕಂಥ ನಿರ್ವಾಹಕ ರಾಘು ಪತ್ತಾರ್, ಕ್ಯಾಮ್ರಾಮನ್ ಮಂಜು ಬಿರೇದವರವರು ಈ ಕಾರ್ಯಕ್ರಮವನ್ನು ನಿಮಗೆ ನೀಡಲಿದ್ದಾರೆ. ಎಲ್ಲರೂ ವೀಕ್ಷಿಸಿ. ಹೋದ ಪುರಸಭೆ ಚುನಾವಣೆ 2013 ಆಯಿತು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ 2014 ಆಗೋದ್ರಿಂದ ಮೊನ್ನೆ 5 ಅವಧಿ, ಸುಮಾರು 2-3 ತಿಂಗಳಿಂದ 5 ಅವಧಿ ಮುಗಿದ್ಮೇಲೆ ಆ ರೀತಿ ಚುನಾವಣೆ ಸರ್ಕಾರ ನಡೆಸ್ತಕ್ಕಂಥ ಕಾರ್ಯ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಮತ್ತು ಈ ಒಂದು ಪುರಸಭೆ ಚುನಾವಣೆಯಲ್ಲಿ ನಾವು ಸುಮಾರು 31 ವಾರ್ಡ್ಗಳಿಗೆ 29 ವಾರ್ಡ್ಗಳಿಗೆ ಅಭ್ಯರ್ಥಿಗಳನ್ನು ಹಾಕಿದೆ. ಮತ್ತು ವಿಶೇಷವಾಗಿ ಪುರಸಭೆಯಿಂದ ಬರ್ತಕ್ಕಂಥ, ನಗರಸಭೆಯಿಂದ ಬರ್ತಕ್ಕಂಥ ಅನುದಾನವನ್ನು ಸುಮಾರು 50% ಇವತ್ತು ವೇತನ ಲೇಬರ್ಗಳ ಸಿಬ್ಬಂದಿಗೆ ಇದಕ್ಕೆ ವ್ಯಯ ಆಗ್ತಕ್ಕಂಥ, ಈಗ ಮೇಜರಾಗಿ ಬರ್ತಕ್ಕಂಥದ್ದು 14th ಫೈನಾನ್ಸ್ SFC ಗ್ರ್ಯಾಂಟ್. SFC ಗ್ರ್ಯಾಂಟ್ನಲ್ಲಿ ಬಹುತೇಕ ಈಗೇನು ನಮಗೆ ಗ್ರ್ಯಾಂಟ್ ಬಂದಿದೆ ಸಂಪೂರ್ಣವಾಗಿ ಸ್ಯಾಲ್ರಿ ಪೋರ್ಷನ್ಗೆ ಕೊಡ್ತಕ್ಕಂಥ. ಮತ್ತು 14th ಫೈನಾನ್ಸ್ ಗ್ರ್ಯಾಂಟ್ನಲ್ಲಿ ಇವತ್ತು ಸ್ಪಿಲ್ಓವರ್ ಪ್ಲಸ್ ಅದರಲ್ಲಿ ಸಿವೇಜ್ SWM ಸಿವೇಜ್ ವಾಟರ್ ಮ್ಯಾನೇಜ್ಮೆಂಟು ಮತ್ತು ವಾಟರ್ ಸಪ್ಲೈ ಮತ್ತು SCP ಮೈನಾರಿಟೀಸ್ TSP ಇವೆಲ್ಲ ಹಣ ತೆಗೆದ್ರೆ ಅಭಿವೃದ್ಧಿಗೆ ಭಾಳ ಜನರಲ್ಲಿ ಭಾಳ ಕಡಿಮೆ ದುಡ್ಡು ಉಳಿತು. ಅದಕ್ಕಾಗಿ ಇವತ್ತು ಈ ಒಂದು ವರ್ಷದಲ್ಲಿ ನಗರೋತ್ಥಾನದ ಯೋಜನೆ ಅಡಿಯಲ್ಲಿ ಸುಮಾರು 8 ರೂಪಾಯಿ CC ರಸ್ತೆಗಳನ್ನು ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಸುಮಾರು 5-6 ಹೆಚ್ಚು 2018 ಮತ್ತು 19 ಸಾಲಿನಲ್ಲಿ ಹೈದರಾಬಾದ್ ಕರ್ನಾಟಕ ಯೋಜನೆ ಅಡಿಯಲ್ಲಿ ಇವತ್ತು ನಾವು CC ರಸ್ತೆಗಳಿಗೆ ಮತ್ತು ಸೇತುವೆಗಳಿಗೆ ಕುಡಿಯೋ ನೀರಿಗೆ ಇವತ್ತು ದುಡ್ಡನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡಿವೆ, ಕೆಲಸ ಪ್ರಾರಂಭ ಆಗಿವೆ ಸಂಪೂರ್ಣ. ಅದಲ್ಲದೆ ಕೂಡ ಶಹಾಪುರ ನಗರಕ್ಕೆ ನೀರು ಸರಬರಾಜು ಯೋಜನೆ ಏನಿದೆ, ನೀರು ಸರಬರಾಜು ಯೋಜನೆಯ ಶುದ್ಧೀಕರಣ ಘಟಕ, ಈಗಿನ ನೀರು ಜನಸಂಖ್ಯೆಗೆ ಅನುಗುಣವಾಗಿ ಆ ಸಾಮರ್ಥ್ಯ ಅದರಲ್ಲಿಲ್ಲ. ನಾವು 3
ಮೂರು ಭಾಗ ಮಾಡಿಬಿಟ್ರೆ ಇವತ್ತು ಮೂರು ದಿನ ನಮಗೆ ಬೇಕಾಗ್ತದೆ. ನಮ್ಮ ಶಾಪರು ಏನು ನೀರು ಬೇಕಾಗ್ತದೆ ಶುದ್ಧೀಕರಣ ಮಾಡಬೇಕು. ಅದಕ್ಕಾಗಿ ಇವತ್ತು ಶುದ್ಧೀಕರಣ ಘಟಕ ಏನು 2050 ಏನು ಜನಸಂಖ್ಯೆ ಇರ್ತದೆ ಆ ಜನಸಂಖ್ಯೆಗೆ ಅನುಗುಣವಾಗಿ ನೀರು ಪ್ರತಿದಿನ ನಾವು ನೀರು ಕೊಡಬೇಕನ್ನೋ ದೃಷ್ಟಿಯಿಂದ ಆ ಸಾಮರ್ಥ್ಯದ ಶುದ್ಧೀಕರಣ ಘಟಕಕ್ಕೆ ಸುಮಾರು 16.5 ಕೋಟಿ ರೂಪಾಯಿ ಈಗಾಗಲೇ ಮಂಜೂರಾತಿ ಕಳಿಸಿದ್ದೀವಿ. ಚೀಫ್ ಇಂಜಿನಿಯರ್ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಟೆಕ್ನಿಕಲ್ ಸ್ಯಾಂಕ್ಷನ್ ಕೂಡ ಎಸ್ಟಿಮೇಟಿಗೆ ಕೊಟ್ಟಿದ್ದಾರೆ ಮತ್ತು DMA ಕೂಡ ಆದಷ್ಟು ಬೇಗ ಅದು ಕೊಟ್ಟರೆ ಟೆಂಡರ್ ಕರೀತಕ್ಕಂಥ ಪ್ರೊಸೆಸ್. ಇದಕ್ಕೆ ನಾವು ಒದಗಿಸಿರ್ತಕ್ಕಂಥ ದುಡ್ಡು 10.5 ಕೋಟಿ ನಗರೋತ್ಥಾನ ಯೋಜನೆಯಲ್ಲಿತ್ತು. ಆಮೇಲೆ 1.16 ಕೋಟಿ ನಗರೋತ್ಥಾನ ಎರಡನೇ ಹಂತದ ಒಂದು ಉಪಯೋಗ ಇರಲಾರ್ತಕ್ಕಂಥದ್ದು ಒಂದು ಡ್ರೇನ್ ತೊಗೊಂಡಿದ್ದೆ. ಈ ಅಳಿಸಗರ್ ಏನು ರಸ್ತೆ ಇದೆ ಎರಡು ಬದಿ ಡ್ರೇನ್ ತೊಗೊಂಡಿದ್ದೆ ಅದು ನ್ಯಾಷನಲ್ ಹೈವೇ ಬರೋದ್ರಿಂದ ಆ ದುಡ್ಡನ್ನು ಸೇರಿಸಿ ಮಿಕ್ಕಿದ್ದನ್ನು ಹೈದರಾಬಾದ್ ಕರ್ನಾಟಕ ಯೋಜನೆ ಅಡಿಯಲ್ಲಿ ಸುಮಾರು 2.08 ಕೋಟಿ ಮತ್ತು ಪುರಸಭೆಯಿಂದ ಏನು ಬಾಕಿ ಇರ್ತಕ್ಕಂಥ ದುಡ್ಡು ಏನು ಖರ್ಚಾಗಲಾರಂಥ ಏನು ಉಳಿದಿರ್ತಕ್ಕಂಥ ದುಡ್ಡು ಕೂಡ ಸೇರಿಸಿ 16.5 ಕೋಟಿ ಈಗಾಗಲೇ ಮುಜರಾತಿ ಕಳಿಸಿದ್ದೀವಿ. ಇದು ನಮ್ಮ ವಿಶೇಷವಾಗಿ ನಾವು ಶಾಸಕರ ಮೇಲೆ ಹೆಚ್ಚಿನ ಒಂದು ಜವಾಬ್ದಾರಿ ಇರ್ತದೆ ಪುರಸಭೆ ನಗರಸಭೆಯಲ್ಲಿ. ಅದಕ್ಕಾಗಿ ನಮ್ಮ ಕನಸೇನಿದೆ ಅಂದರೆ ಇವತ್ತು ಸುಮಾರು ಮಾರ್ಚ್ ತಿಂಗಳಲ್ಲಿ ನಮ್ಮದೇನು ಕೆನಾಲ್ ನೀರು ಬಂದಾಗ್ತದೆ ಮತ್ತು ಪ್ರಾರಂಭ ಆಗೋ ಮಧ್ಯೆ ಇರ್ತಕ್ಕಂಥ ಸುಮಾರು 100 ದಿನಗಳ ಕಾಲ ಇರ್ತಕ್ಕಂಥ ಸಾಮರ್ಥ್ಯ ಏನು ನಮ್ಮದು ಬಂಡಿದೆ ಆ ಬಂಡಿನಿಂದ ನಾವು 4 ದಿನ 5 ದಿನಕ್ಕೊಮ್ಮೆ ನೀರು ಕೊಟ್ಟರೆ ಅಷ್ಟೇ ನಾವು ನೀರು ಕೊಡ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಒಂದು ವಿಶೇಷ ಯೋಜನೆ ಮುಖಾಂತರ ಇವತ್ತು ಬೇರೆ ಮೂಲದಿಂದ ಆ ಒಂದು 4 ತಿಂಗಳ ಅವಧಿಯಲ್ಲಿ ನಾವೇನು ನಮ್ಮ ಬಂಡಿದೆ ಬಂಡಿಗೆ ನೀರು ತಂದು ಹಾಕ್ತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ನಾವು ಶಾಪುರಕ್ಕೆ ಪ್ರತಿನಿತ್ಯ ನೀರು ಕೊಡ್ತಕ್ಕಂಥ ಕೆಲಸ. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯ ಪ್ರಾರಂಭವಾಗಿದೆ. ಮುಖ್ಯಮಂತ್ರಿಯವ್ರಿಗೆ ಕೂಡ ಪತ್ರ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಯವ್ರು ಕೂಡ UD ಸೆಕ್ರೆಟರಿಯವರಿಗೆ ಮತ್ತು UD ಮಿನಿಸ್ಟರ್ ಅವರಿಗೆ ಸಂಪೂರ್ಣವಾಗಿ ಬರೆದು ಏನೊಂದು ಅಂದಾಜ ಒಂದು ರಫ್ ಪತ್ರಿಕೆಯನ್ನು ತಯಾರು ಮಾಡಿ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ರಿ ಅಂತೇಳಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದಕ್ಕೆ UD ಮಿನಿಸ್ಟ್ರಿಗೆ ಮತ್ತು ಕುಮಾರಸ್ವಾಮಿಯವರಿಗೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಕೊಟ್ಟು ಅದಕ್ಕೆ ಆದಷ್ಟು ಬೇಗ ಇದಕ್ಕೆ ಮಂಜೂರಾತಿ ಕೊಡೋಂಥ ಅವರು ಕೂಡ ಮೌಖಿಕವಾಗಿ ಮತ್ತು ಪತ್ರದ ಮುಖಾಂತರ ತಿಳಿಸಿದ್ದಾರೆ. ಈಗಾಗಲೇ UD ಹತ್ರ ಈ ಒಂದು ಎಸ್ಟಿಮೇಟ್ 180 ಕೋಟಿ ರೂಪಾಯಿ ಇದಕ್ಕೊಂದು ಎಸ್ಟಿಮೇಟ್ ಆಗಿದೆ. ನಾವು ಭೀಮಾಲಿಂದ ಈಗೇನು ಎಕ್ಸಿಸ್ಟಿಂಗ್ ಪೈಪ್ಲೈನ್ ಬಂಡಿಗೆ ನಾವು ನೀರು ತಂದು ಕೊಡ್ತಕ್ಕಂಥ ಕೆಲಸ ಆಗುತ್ತೆ. ಈ 4 ತಿಂಗಳು ನಮಗೆ ನೀರಿನ ಕೊರತೆ ಇರ್ತದೆ ಆ ಸಂದರ್ಭದಲ್ಲಿ ನಾವು ಭೀಮಾ ನೀರನ್ನು ಇಲ್ಲಿಗೆ ನಾವು ಡಂಪ್ ಮಾಡ್ತಕ್ಕಂಥ ಕೆಲಸ ಮುಂದೆ ಒಂದು 7-8 ತಿಂಗಳಲ್ಲಿ ಇದಕ್ಕೆ ನಮ್ಮ ಮಂಜೂರಾತಿ ಸಿಗ್ತಕ್ಕಂಥ ಕೆಲಸ. ಈಗ ಬೋರ್ಡ್ ಮೀಟಿಂಗ್ ಆಗಬೇಕು. ಈಗ ನೀತಿ ಸಂಹಿತೆ ಇರೋದ್ರಿಂದ ಸುಮಾರು 3 ತಿಂಗಳು ಯಾವುದು ಕೆಲಸಗಳಾಗಿಲ್ಲ. ಮುಂದಿನ ತಿಂಗಳಾಗಲಿ ಅದಕ್ಕೆ ಬೋರ್ಡ್ ಮೀಟಿಂಗ್ದಲ್ಲಿ ಅದಕ್ಕೆ ಮಂಜೂರಾತಿ ಕೊಟ್ಟರು ಅದು ಹಣಕಾಸಿನ ಇದಕ್ಕೆ ಹೋಗ್ತದೆ. ಆದಷ್ಟು ಬೇಗ ಅದಕ್ಕೆ ಒಂದು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ಭಾಳ ದೊಡ್ಡ ಕೆಲಸ ಕುಡಿಯೋ ನೀರು ಕೊಡ್ತೀವಿ. ರಸ್ತೆಗಳಿಗೆ ಅಭಿವೃದ್ಧಿಗೆ ಏನು ತೊಂದರೆ ಇಲ್ಲ. ಈಗಾಗಲೇ ಭಾಳ ಮುಖ್ಯವಾಗಿರ್ತಕ್ಕಂಥ ಆಲ್ಬಾವಿ ರಸ್ತೆಗೆ ಹೋಗ್ತಕ್ಕಂಥ ಒಂದು ಸೇತುವೆ ಇತ್ತು, ಜನದಟ್ಟಣೆ ಭಾಳ ಇತ್ತು. ಈಗಾಗಲೇ ಆದಷ್ಟು ಬೇಗ ರೆಕಾರ್ಡ್ ಟೈಮ್ನಲ್ಲಿ 3 ತಿಂಗಳಲ್ಲಿ ಒಂದು ಸೇತುವೆಯನ್ನು 1.25 ಕೋಟಿ ಸೇತುವೆಯನ್ನು ಈಗಾಗಲೇ ಕಾಮಗಾರಿ ಪೂರ್ಣಗೊಳ್ಳತಕ್ಕಂಥ ಹಂತದಲ್ಲಿದೆ. ಮೇಲ್ಗಡೆ ಡೆಕ್ ಸ್ಲ್ಯಾಬ್ ಕೂಡ ಹಾಕಿದ್ದಾರೆ, ಅಪ್ರೋಚ್ ಕೂಡ ಆಗ್ತಾಯಿದೆ. ಕ್ಯೂರಿಂಗ್ ದಿನ ಮುಗಿದ ತಕ್ಷಣ ನಾವು ಅದು ಓಡಾಟ ಪ್ರಾರಂಭ ಮಾಡಬಹುದು. ಇವತ್ತು ಶಾಪುರಿಗೆ ಎಲ್ಲ ರೀತಿಯಿಂದ ಕುಡಿಯೋ ನೀರ ಜೊತೆಯಲ್ಲಿ ಇವತ್ತು ಇಲ್ಲಿ ವಸತಿಯ ಭಾಳ ದೊಡ್ಡ ಸಮಸ್ಯೆ ಇದೆ. ನಾವು ಅಧಿಕಾರಕ್ಕೆ ಬಂದ ಮೇಲೆ ಸುಮಾರು 9 ಎಕರೆ 11 ಗುಂಟೆ ಒಂದು 4 ಗುಂಟೆ ಒಂದು ಸರ್ಕಾರದಿಂದ ಜಾಗ ಮಂಜೂರಾತಿ ಆಗಿದೆ. ಆಗಿ ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ಗೆ ಈಗಾಗಲೇ 4 ಎಕರೆ ಜಾಗ ಅವರು ಹ್ಯಾಂಡ್ ಓವರ್ ಕೂಡ ಮಾಡಿದ್ದೀವಿ. ಸುಮಾರು 200 ಮನೆ ಕೂಡ ಈಗಾಗಲೇ ಮಂಜೂರು ಮಾಡಿ ಇವತ್ತು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇನ್ನೂ ಕೂಡ ಹೆಚ್ಚಿನ ಮನೆಗಳನ್ನು ಕೇಳಿದ್ದೀವಿ. ಆದಷ್ಟು 1 ತಿಂಗಳು 2 ತಿಂಗಳ ಒಳಗಡೆ ಈಗ ಟೆಂಡರ್ ಕರೀತಕ್ಕಂಥ ಕೆಲಸ ಕೂಡ ಮಾಡ್ತಾರೆ.
ಇದಲ್ಲದೆ ಇನ್ನೂ 7 ಎಕರೆ ಜಾಗ ಮಂಜೂರಾತಿಗೆ ನಾವು ಕಳಿಸ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ವಾಸವಾಗಿರ್ತಕ್ಕಂಥ ಬಡ ಜನ ಹೆಚ್ಚಿರೋದ್ರಿಂದ, ಯಾರಿಗೂ ಕೂಡ ಸ್ವಂತ ಮನೆ ಇರಲಾರ್ದವ್ರು ಭಾಳಷ್ಟು ಸಂಖ್ಯೆ ಇರೋದ್ರಿಂದ ಈ ಒಂದು ಮನೆಗಳನ್ನು ಕಟ್ಟಿಸ್ಕೊಡ್ತಕ್ಕಂಥ ಕೆಲಸ ಸರ್ಕಾರ ವತಿಯಿಂದ ನಾವು ಭಾಳ ಮುತುವರ್ಜಿ ವಹಿಸಿ ಮಾಡಿಸ್ತಾ ಇದ್ದೀವಿ. ನಗರಸಭೆಯ ಚುನಾವಣೆ ಶಾಪೂರು ಹಿಂದೆ 1 ವರ್ಷ ಕಾಲ ಮುಂದೂಡಿರೋದಕ್ಕೆ ಹೋದ ಒಂದು ಅವಧಿಯಲ್ಲಿ ಶಾಪೂರು ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಅನೇಕ ನಗರಸಭೆ ಪುರಸಭೆ ಮತ್ತು ಕಾರ್ಪೊರೇಷನ್ಗಳಲ್ಲಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ತಡವಾಗಿ ಪ್ರಾರಂಭವಾಗಿ, ಅಂದರೆ ಅವರ ಅವಧಿನೇ ತಡವಾಗಿ ಪ್ರಾರಂಭ ಆದದಕ್ಕೆ ಅವಧಿಯನ್ನು ವಿಸ್ತರಿಸಿ ಆ ಸಂಪೂರ್ಣ 5 ವರ್ಷಕ್ಕೆ ಅವರಿಗೆ ಅವಧಿಯನ್ನು ಕೊಡಲಾಗಿದೆ. ಆ ರೀತಿಯಾಗಿ ಚುನಾವಣೆ ಒಂದೇ ಕಾಲಕ್ಕೆ ನಡೆದರೂ ಕೂಡ ಏನು ಚುಕ್ಕಾಣಿ ಹಿಡಿಯುವಲ್ಲಿ ಅವಧಿಯೇ ಪರಿಪೂರ್ಣ ಆಗದೇ ಇರೋದಕ್ಕೆ ಇವತ್ತು 1 ವರ್ಷ ತಡವಾಗಿ ನಗರಸಭೆ ಚುನಾವಣೆ ಪುರಸಭೆ ಮತ್ತು ಕಾರ್ಪೊರೇಷನ್ಗಳು ಬಂದಿವೆ. ಇವತ್ತು ಬಿಜೆಪಿಯಿಂದ ಎಷ್ಟು ಜನ ಅಭ್ಯರ್ಥಿಗಳು? ನಗರಸಭೆ ಶಾಪೂರು ಚುನಾವಣಾ ಕ್ಷೇತ್ರದ 31 ಇದ್ದು 31 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ. ಮತ್ತು ಇದರಲ್ಲಿ ಸ್ಪಷ್ಟ ಬಹುಮತ 100-100 ಭಾರತೀಯ ಜನತಾ ಪಕ್ಷ ಈ ಬಾರಿ ಗೆಲ್ಲುವುದು ನಿಶ್ಚಿತವಾದಂಥ. ನಿಮ್ಮ ಅಂದಾಜಿನ ಪ್ರಕಾರ ಎಷ್ಟು ಅಭ್ಯರ್ಥಿಗಳು ಗೆಲ್ಲುತ್ತಾರೆ? ಸುಮಾರು 18 ಅಭ್ಯರ್ಥಿಗಳು 100-100 ಈ ಬಾರಿ ಭಾರತೀಯ ಜನತಾ ಪಕ್ಷ ಶಾಪೂರಿಂದ 100-100 ಗೆಲ್ತದೆ. ಇನ್ನೂ ಏನೇನು ಅಭಿವೃದ್ಧಿಗಳಾಗಬೇಕು? ಕಳೆದ 1 ವರ್ಷದಿಂದ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಆಮವೇಗದಲ್ಲಿ ನಡೀತಾ ಇದೆ. ಕುಡಿಯೋ ನೀರಿನ ಸಮಸ್ಯೆ ಭಾಳ ತೀವ್ರ, ಹೇಳಲಿಕ್ಕಾಗುವಂಥ ರೀತಿಯಲ್ಲಿ ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಉದ್ಭವ ಆಗಿದೆ. ಅದಕ್ಕೆ ಅನುಗುಣವಾಗಿ ಕೆಲಸ ಕಾರ್ಯಗಳು ನಡೀತಾ ಇಲ್ಲ, ಮತ್ತು ಉಳಿದ ಕೆಲಸ ಕಾರ್ಯಗಳು ಕೂಡ ಬಹಳ ಆಮವೇಗದಲ್ಲಿ ನಡೀತಾ ಇದೆ. ಜನರಿಗೆ ಯಾರು ಕೇಳುವವರು ಇಲ್ಲವಂಥ ಪರಿಸ್ಥಿತಿ ಇವತ್ತು ನಗರಸಭೆಯಲ್ಲಿ ಉದ್ಭವಿಸಿದೆ. ಕಳೆದ 5 ವರ್ಷದ ಅವಧಿ ಮತ್ತು ಕಳೆದ 15 ವರ್ಷಗಳಿಂದ ನಗರಸಭೆಯಲ್ಲಿ ಯಾವುದೇ ಕೆಲಸ ಕಾರ್ಯ ಆಗಬೇಕಂತಂದರೆ ಭಾಳ ಕಷ್ಟದ ಒಂದು ಸಂಗತಿ ಅಂತಕ್ಕಂಥದ್ದು ಜನರ ಮನಸ್ಸಿನಲ್ಲಿ ಬಂದಿದೆ. ಈ ಒಂದು 5 ವರ್ಷ ಅವಧಿಯಲ್ಲಿ ನಗರಸಭೆ ಸಂಪೂರ್ಣ ಹಾಳಾಗೋಗ್ಬಿಟ್ಟಿದೆ. ಸಂಪೂರ್ಣ ನಗರಸಭೆ ಅಧಿಕಾರ ಇದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನು ಇವತ್ತು ಶಾಪೂರು ಜನರು ಅನುಭವಿಸ್ತಾ ಇದ್ದಾರೆ. ನಗರಸಭೆಯಲ್ಲಿ ಸಾಕಷ್ಟು ಅವ್ಯವಹಾರಗಳು, ನಗರಸಭೆಯಲ್ಲಿ ಆಗದೇ ಇರತಕ್ಕಂಥ ಎಲ್ಲ, ಅಲ್ಲೇನಾಗಿದೆ ಅಂದರೆ ಕೆಲವೊಬ್ಬರೇ ಒಂದೊಂದು ಗುಂಪಾಗಿ ಅವರವರ ಪಾಡಿಗೆ ನಗರಸಭೆ ಅವರಿಗಾಗಿ ಇರ್ತಕ್ಕಂಥದ್ದು ಭಾವನೆ ಇವತ್ತು ಎಲ್ಲರಲ್ಲಿ ಹುಟ್ಟಿದೆ. ಅದಕ್ಕೆ ಈ ಬಾರಿ 100-100 ಜನ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು, ಯಾವುದೇ ಅಭ್ಯರ್ಥಿ ಕೂಡ ಒಂದು ಸಣ್ಣ ಕಪ್ಪು ಚುಕ್ಕಿ ಇಲ್ಲ, ಅಷ್ಟು ನಿಚ್ಚಳ ಇರತಕ್ಕಂಥ ನಮ್ಮ ಅಭ್ಯರ್ಥಿಗಳಿಗೆ 100-100 ಜಯ ಕೊಡ್ತಿರತಕ್ಕಂಥ ಭರವಸೆ ನನ್ನಲ್ಲಿದೆ. ಕಳೆದ 5 ವರ್ಷದಾಗ ನಾನು ಶಾಸಕನಾಗಿಂತ ಇದ್ದಂಥ ಸಂದರ್ಭದಾಗ ಇಡೀ ಶಾಪೂರು ಪಟ್ಟಣದಲ್ಲಿ ಯಾವುದೇ ಒಂದು ವಾರ್ಡಲ್ಲಿ ಸಣ್ಣ ಕುಡಿಯೋ ನೀರಿನ ಸಮಸ್ಯೆ ಆಗಿರಲಿಲ್ಲ. ಬೇಸಿಗೆ ಕಾಲದಲ್ಲಿ ಇರ್ಬೋದು, ಉಳಿದ ಕಾಲದಲ್ಲಿ. ಆದರೆ ಈ ವರ್ಷ ಏಕಾಏಕಿ ನಾವು ನೋಡ್ತಾ ಇದ್ದೀವಿ ಎಲ್ಲ ವಾರ್ಡ್ಗಳಲ್ಲಿ ಕೂಡ ಕುಡಿಯೋ ನೀರಿನ ಸಮಸ್ಯೆ ಇದೆ. ಕೆಲವು ವಾರ್ಡ್ಗಳಲ್ಲಿ ಮಹಿಳೆಯರು ಎಲ್ಲಿ ತನಕ ಹೋಗಿದ್ದಾರೆಂದರೆ ಅವರು ಚುನಾವಣೆನ ನಾವು ಬಹಿಷ್ಕಾರ ಮಾಡ್ತಕ್ಕಂಥದ್ದು ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಚುನಾವಣೆ ಬಹಿಷ್ಕಾರ ಹಾಕೋದ್ರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಚುನಾವಣೆಗೆ ಅವ್ರು ಏನು ಇವತ್ತು ಅಲಕ್ಷ್ಯತನದಿಂದ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅಂಥವ್ರಿಗೆ ತಕ್ಕ ಪಾಠ ಕಲಿಸಿದ್ರೆ ಮುಂಬರ್ತಕ್ಕಂಥ ದಿನಗಳೇ ಅವ್ರಿಗೆ ಸರಿಯಾದಂಥ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಮತದಾನ ಪ್ರಭುಗಳಿಗೆ, ಮತದಾನ ದೇವರಿಗೆ ನಾನು ಇಷ್ಟೇ ಕೇಳಿಕೊಳ್ಳೋದು, ನಗರಸಭೆ ಸಾರ್ವಜನಿಕವಾಗಿ ಸಾರ್ವಜನಿಕ ಹಿತಾಸಕ್ತಿಗಾಗಿ ಎಲ್ಲರಿಗಾಗಿ ಕೆಲಸ ಮಾಡಬೇಕಾಗಿದೆ. ಇವತ್ತು ನಗರಸಭೆ ಯಾರಿಗೋ ಒಂದು 4 ಜನರಿಗೆ ಇರ್ತಕ್ಕಂಥದ್ದಲ್ಲ, ಅದು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮತದ ಪ್ರಭುಗಳ ಇಚ್ಛೆಯಂತೆ ನಗರಸಭೆ ಇರಬೇಕು. ಆ ಒಂದು ನಿಟ್ಟಿನಲ್ಲಿ ಆ ಎಲ್ಲ ಮತ ಬಾಂಧವರಿಗೂ, ಎಲ್ಲ ಮತ ದೇವರುಗಳಿಗೆ ನಾನು ಕೇಳಿಕೊಳ್ಳೋದು, 100-100 ಈ ಸಾರಿ ನೀವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಮತ ಕೊಟ್ಟರೆ ನಗರಸಭೆಯನ್ನು
ಸ್ವಚ್ಛಗೊಳಿಸಿ ಸುಚಿತ್ತವಾಗಿ ತಮಗೆ ಸ್ಪಷ್ಟ ಅಧಿಕಾರ ನಿಚ್ಚಳ ಅಧಿಕಾರ ಕೊಡುವಲ್ಲಿ ನಾವು ನೂರಕ್ಕೆ ನೂರು ಎಲ್ಲ ಶ್ರಮವನ್ನು ವಹಿಸ್ತೀವಿ ಅಂತಕ್ಕಂಥದ್ದನ್ನು ಭರವಸೆ ತಮ್ಮ ಮೂಲಕ ನಾನು ಕೊಡಲು ಬಯಸ್ತೇನೆ. ಶಹಾಪುರ ನಗರಸಭೆಯ ಎಲ್ಲ 31 ವಾರ್ಡ್ಗಳಿಗೂ ಕೂಡ ನಮ್ಮ BJP ಪಕ್ಷದ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಈಗಾಗಲೇ ಇವತ್ತಿನ ದಿವಸ ವಿಡ್ರಾಲ್ ಕೂಡ ಆಯಿತು. ನಾಳೆಯಿಂದ ನಾವು ಮಾಜಿ ಶಾಸಕರಾದಂಥ ಗುರುಪಾಟೀಲ್ ಅವರು, ಹಿರಿಯರಾದಂಥ ಮಲ್ಲಣ್ಣ ಮಡ್ಡಿಯವರು, ಡಾಕ್ಟರ್ ಚಂದ್ರಶೇಖರ್ ಸುಬೇದಾರ್ ಚೆಲ್ಲಾಳ್ ಅವರು, ಅನೇಕ BJP ಹಿರಿಯ ಮುಖಂಡರು, ನಾವೆಲ್ಲರೂ ನಾಳೆಯಿಂದನೇ ದಿನಂಪ್ರತಿ 5 ವಾರ್ಡಿನಲ್ಲಿ ನಾವು ಪಾದಯಾತ್ರೆ ಮೂಲಕ ಎಲ್ಲ ನಮ್ಮ ಅಭ್ಯರ್ಥಿಗಳ ಪರವಾಗಿ ನಾವು ಮತಯಾಚನೆ ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ. ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆವರೆಗೆ ಮತ್ತು ಸಾಯಂಕಾಲ 5 ರಿಂದ 9 ಗಂಟೆವರೆಗೆ ಒಂದೊಂದು ವಾರ್ಡಿನಲ್ಲಿ ಎಲ್ಲ ನಮ್ಮ ಮತಬಾಂಧವರಿಗೆ ಕರೆಸಿ ಒಂದು ಬಹಿರಂಗ ಸಭೆ ಮುಖಾಂತರ ಅವರಿಗೆ ನಾವು ಮುಂದೆ ಏನೇನು ಮಾಡ್ತೀವಿ, ಏನೇನು ಅವ್ಯವಹಾರ ಆಗಿದೆ ಎಂಬ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿ ನಮ್ಮ BJP ಪಕ್ಷಕ್ಕೆ ಹೆಚ್ಚಿನ ಮತಗಳು ಬರುವ ರೀತಿಯಲ್ಲಿ ನಾವು ಈ ಸಲ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಎಷ್ಟು ಜನರಿಗೆ ಕಣ ಕಳಿಸಿ? 31 ಜನರಿಗೆ. ನಿಮ್ಮ ನಿರೀಕ್ಷೆ ಪ್ರಕಾರ ಎಷ್ಟು ಜನ ಗೆಲ್ಲಬಹುದು? ನಮ್ಮ ನಿರೀಕ್ಷೆ ಪ್ರಕಾರ 18 ರಿಂದ 20 ನಾವು ಗೆಲ್ಲಬೇಕಂತ ನಾವು ಪ್ರಯತ್ನ ಮಾಡಲಾಗತ್ತೀವಿ ಈ ಸಲ. ಈಗ 15-20 ವರ್ಷದಿಂದ ಮುನ್ಸಿಪಾಲ್ಟಿ ನಮ್ಮ ಕೈಯಲ್ಲಿ ಇಲ್ಲ. ಇವತ್ತು ನಮ್ಮವರು ಶಾಸಕರಿದ್ದಾಗಲೂ ಕೂಡ ನಮ್ಮ ಅಧಿಕಾರ ಮುನ್ಸಿಪಾಲ್ಟಿ ಇಲ್ಲ. ಹಿಂದೆ ಮಾಜಿ ಶಾಸಕರಾದಂಥ ದಿವಂಗತ ಶಿವಶೇಖರ ಗೌಡರು ಇದ್ದಂಥ ಸಮಯದಲ್ಲಿ ಒಂದು ಸಲ ಅವರು ಸೋತಿದ್ರು. ಅಂಥ ಸಮಯದಲ್ಲಿ ನಮ್ಮ ಮುನ್ಸಿಪಾಲ್ಟಿ ನಮ್ಮ ಕೈಯಲ್ಲಿತ್ತು. ಅದಾದಮೇಲೆ ಅವರು ಶಾಸಕರಾದಮೇಲೂ ಕೂಡ 15-20 ವರ್ಷದಿಂದ ಮುನ್ಸಿಪಾಲ್ಟಿ ಮತ್ತು ಈ ನಗರಸಭೆ ನಮ್ಮ ಕೈಯಲ್ಲಿ ಇಲ್ಲ. ಈ ಸಲ ಶತಪ್ರಯತ್ನ ಮಾಡಿ ನಾವು ನಮ್ಮ BJP ಪಕ್ಷಕ್ಕೆ ಅಧಿಕಾರಕ್ಕೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕಂತಂದು ನಾವು ಸಂಕಲ್ಪ ಮಾಡಿಕೊಂಡಿದ್ದೀವಿ. ಇವತ್ತು ಶಾಶ್ವತ ನೀರಾವರಿ, ಶಾಶ್ವತ ಕುಡಿಯುವ ನೀರು ಒಂದು ಯೋಜನೆಯನ್ನು ಇವತ್ತು ಅನುಷ್ಠಾನಗೊಳಿಸಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದರೂ ಸಹಿತ ಇವತ್ತು ಶಾಸಕರ ಒಂದು ಬೇಜವಾಬ್ದಾರಿತನ. ಯಾಕಂದರೆ ಇವತ್ತು ಪಕ್ಕದಲ್ಲೇ ಇವತ್ತು ಭೀಮಾ ನದಿ ಇದ್ದರೂ ಸಹಿತ ಅವರೊಂದು ನಿರ್ಲಕ್ಷ್ಯತನದಿಂದ ಇವತ್ತು ಶಾಪೂರು ಜನತೆ ಇವತ್ತು ನೀರಿನಿಂದ ವಂಚಿತರಾಗಿದ್ದಾರೆ ಅಂತ ಹೇಳೋಕ್ಕೆ ಬಯಸ್ತೇನೆ. ಇವತ್ತು ಶಾಪೂರ್ ನಗರದಲ್ಲಿ ತಾವು ಹೇಳಿದಾಗ ಇವತ್ತು ಶೈಕ್ಷಣಿಕವಾಗಿ ಭಾಳಷ್ಟು ಹಿಂದುಳಿದಿದ್ದೀವಿ. ಇವತ್ತು ಶಾಪೂರು ನಗರಕ್ಕೆ ಇವತ್ತು ಒಂದೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ಇವತ್ತು ಒಂದೇ ಒಂದು ಮೆಡಿಕಲ್ ಕಾಲೇಜ್ ಆಗಲಿ, ಇವತ್ತು ಯಾವುದೇ ಒಂದು ಇವತ್ತು ನಾವು ಎಲ್ಲೇ ಹೋದರೂ ಸಹಿತ ಇಲ್ಲಿಂದ ಶಾಪುರಿಂದ 100 ಕಿಲೋಮೀಟ್ರ್ಗೆ ಹೋಗಿ ಇವತ್ತು ವಿದ್ಯಾಭ್ಯಾಸ ಮಾಡೋಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದಾರಪ್ಪ ಅಂದರೆ ಇವತ್ತು ನಾವೇನು ಮಾತಾಡೋಂಥ ಪರಿಸ್ಥಿತಿಯಲ್ಲಿದ್ದೀವಿ. ಅದಕ್ಕೆಲ್ಲ ಜನತೆ ಉತ್ತರ ಕೊಡಬೇಕಾಗಿದೆ 30 ದಿನಮಾನದಲ್ಲಿ. ಅದಕ್ಕೆ ಈ ಬಾರಿ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನಮ್ಮ ಒಂದು ಅಭ್ಯರ್ಥಿಗಳು ಜಯಗಳಿಸ್ತಾರೆ ಅನ್ನೋಂಥ ಒಂದು ಆಶಾಭಾವನೆಯಲ್ಲಿದ್ದೀವಿ. ಯಾಕಂದರೆ ಇವತ್ತು ಶಾಪುರ ನಗರದಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಇವತ್ತು ಯಾವುದೇ ಒಂದು ಶಾಲೆಗಳನ್ನ ನೀವು ನೋಡಿರಿ, ನಗರದಲ್ಲಿರುವಂಥ ಶಾಲೆಗಳು ಯಾವ ಪರಿಸ್ಥಿತಿಯಲ್ಲಿದ್ದಾವೆ, ಸರ್ಕಾರಿ ಶಾಲೆಗಳು. ಯಾಕಂದರೆ ಇವತ್ತು ಶಾಸಕರು ಗಮನವಹಿಸಿಲ್ಲ ಮತ್ತು ಇರೋಂಥ ನಗರ ಸಭೆಯ ಒಂದು ಸದಸ್ಯರು ಸಹಿತ ಇವತ್ತು ಆ ಶಾಸಕರು ಯಾವ ರೀತಿ ಅದೇ ರೀತಿ ಅದೇ ದಾರಿಯಲ್ಲಿ ಇವತ್ತು ಹೊರಟಿದ್ದಾರೆ. ಅದಕ್ಕೆ ಇವತ್ತು ಅವರಿಗೆ 30 ದಿನಮಾನದಲ್ಲಿ ಜನತೆ ತಕ್ಕ ಪಾಠ ಕಲಿಸ್ತಾರೆ ಅಂತ ನಾನು ಒಂದು ಬಯಕೆ. ನಾವು ಕಳೆದ ಚುನಾವಣೆ ಸಂದರ್ಭದಲ್ಲಿ ಇವತ್ತು ನಮ್ಮ ಒಂದು ಶಾಪೂರು ಮತಕ್ಷೇತ್ರದಲ್ಲಿ ಬರೋಂಥ ಒಂದು ರೋಜಾ ಗ್ರಾಮ, ಶಿರವಾಳ ಪಕ್ಕದಲ್ಲಿ ಬರೋಂಥ ಒಂದು ಗ್ರಾಮಕ್ಕೆ ಬಸ್ಸಿನ ಒಂದು ಸೌಲಭ್ಯ ಇದ್ದಿದ್ದಿಲ್ಲ. ಅದನ್ನು ಇವತ್ತು ನನ್ನ ಒಂದು ವೇದಿಕೆ ಮುಖಾಂತರ ಅದನ್ನು ಪ್ರಶ್ನೆ ಮಾಡಿದಾಗ ಆ ಒಂದು ಗ್ರಾಮಕ್ಕೆ ಒಂದು ಸೌಲಭ್ಯವನ್ನು ಕಲ್ಪಿಸೋದು. ಅಂಥ ಒಂದು ಗ್ರಾಮಗಳನ್ನು ಸಾಕಷ್ಟು ಇದ್ದವು. ಇವತ್ತು ಆ ದಿಕ್ಕಿನಲ್ಲಿ ಇವತ್ತು ಶಾಸಕರು ಗಮನವಹಿಸ್ಬೇಕಂತ ಹೇಳಿ ನಾನು ಅವ್ರಿಗೆ ಮನವಿ ಮಾಡ್ಕೋತೀನಿ. ಮತ್ತು 30 ದಿನಮಾನದಲ್ಲಿ ಅದಕ್ಕೆ ಅವರು ಯಾವುದೇ ರೀತಿಯಲ್ಲಿ ಸ್ಪಂದನೆ ಮಾಡದೆ ಹೋದರೆ ಇವತ್ತು ನಾವು ಸಹಿತ ಮುಂದಿನ ಹೋರಾಟದ ಮುಖಾಂತರ ಅದಕ್ಕೆ ಇವತ್ತು ಸಗರ ಗ್ರಾಮದ ಪಕ್ಕದ ಒಂದು ಚಿಕ್ಕ ಗ್ರಾಮವಾದಂಥ ಪಿಂಜಾರದೊಡ್ಡಿ ಗ್ರಾಮಕ್ಕೆ ಇವತ್ತು ಅದೇ ಸಂದರ್ಭದಲ್ಲಿ ನಾವು ಸಹಿತ ಇವತ್ತು KSRTC ಅವರಿಗೆ ಸಾಕಷ್ಟು ಮನವಿಗಳನ್ನು ಸಲ್ಲಿಸಿ ಆ ಒಂದು ಬಸ್ಸಿನ ವ್ಯವಸ್ಥೆ ಮಾಡುವಂಥ ಕೆಲಸನೂ ಇವತ್ತು ನಾವು ಮಾಡಿದ್ದೀವಿ. ಇವತ್ತು ಸಮಸ್ತ ಶಾಪುರ ನಗರದ ಆತ್ಮೀಯ ಮತದಾರ ಬಾಂಧವಗಳಲ್ಲಿ ಒಂದು ಕಳಕಳಿಯನ್ನು ಮನವಿ ಮಾಡಿಕೊಳ್ತೀನಿ. ಇವತ್ತು ಶಾಪುರ ನಗರವನ್ನು ಒಂದು ಸ್ವಚ್ಛತಾ ನಗರವನ್ನು ಮಾಡಲಿಕ್ಕೆ ಮತ್ತು ಒಂದು ಅಭಿವೃದ್ಧಿಯ ಒಂದು ಹೊಂದಲಿಕ್ಕೆ ತಾವೆಲ್ಲರೂ JDS ಪಕ್ಷದ ಅಭ್ಯರ್ಥಿಗಳ ಎಲ್ಲ 26 ಅಭ್ಯರ್ಥಿಗಳಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಮತದಾನ ಮಾಡುವ ಮುಖಾಂತರ ಅವ್ರನ್ನ ಹೆಚ್ಚಿನ ಅಂತರದಲ್ಲಿ
ಗೆಲ್ಲಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ಒಂದು ಮನವಿಯನ್ನು ಮಾಡ್ಕೊತೀವಿ. ನಿಮ್ಮ ನಿರೀಕ್ಷೆಯ ಪ್ರಕಾರ ಎಷ್ಟು ಜನ ಅಭ್ಯರ್ಥಿಗಳು ಗೆಲ್ತಾರೆ? ಸುಮಾರು ನಮ್ಮ ಒಂದು ಪಕ್ಷದಿಂದ 17-19 ಅಭ್ಯರ್ಥಿಗಳು ಗೆಲ್ತಾರನ್ನೋ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿದೆ.